ಹುಕ್ಕೇರಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಾದ ಸಾತ್ವೀರ್ ಎಂ ನಾಯಕ್ ಅವರು ನಿವೃತ್ತಿ ಹೊಂದಿದ್ದು ಅವರನ್ನ ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಪಟ್ಟಣದ ಪಶು ಆಸ್ಪತ್ರೆ ಆವರಣದಲ್ಲಿ ನಡೆದ ಸಮಾರಂಭಕ್ಕೆ ಶಾಸಕ ನಿಖಿಲ್ ಕತ್ತಿ ಅವರು ಸಾತ್ವೀರ್ ನಾಯಕ್ ದಂಪತಿಗಳನ್ನ ಸತ್ಕರಿಸಿ ಸನ್ಮಾನಿಸಿದರು. ಇದೇ ವೇಳೆ ಪಶು ಆಸ್ಪತ್ರೆ ಇಲಾಖೆ ವತಿಯಿಂದ ಡಾಕ್ಟರ್ ಕದಂ ಹಾಗೂ ಸಿಬ್ಬಂದಿ ವರ್ಗದವರಿಂದ ಶಾಸಕ ನಿಖಿಲ್ ಕತ್ತಿ ಅವರನ್ನ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನಿಖಿಲ್ ಕತ್ತಿ ಹಾಗೂ ಸತ್ಯಪ್ಪ ನಾಯಕ್ ಮಾತನಾಡಿ, ಸಾತ್ವೀರ್ ನಾಯಕ್ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಾಗಿ ಅಪಾರ ಸೇವೆ ಸಲ್ಲಿಸಿದ್ದು ಎಲ್ಲರ ಜೊತೆ ಒಳ್ಳೆಯ ಒಡನಾಟ ಸಂಬಂಧ ಹೊಂದಿದ್ದರು. ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂದು ಅವರು ನಿವೃತ್ತಿಯಾಗಿದ್ದು ಇಲಾಖೆಯಿಂದ ಬೀಳ್ಕೊಡುವ ಸಮಾರಂಭ ಏರ್ಪಡಿಸಿದ್ದು ಬರುವಂತ ದಿನಮಾನ ಅವರ ಭಾವಿ ಜೀವನ ಸುಖ ಶಾಂತಿ ಸಂತೋಷ ಆನಂದಮಯವಾಗಿರಲಿ ಎಂದರು. ಅವರು ರಿಟೈರ್ ಆಗ್ತಾ ಇದ್ರು. ಅವರು ಒಂದು ಡಿಪಾರ್ಟ್ಮೆಂಟ್ ಒಂದು ದೇಣಿಗೆ ಕೊಡ್ಬೇಕಿತ್ತು. ಗ್ರಾಮದೇನು ಕಲ್ಚರ್ ನಮ್ಮ ಡಿಪಾರ್ಟ್ಮೆಂಟ್ ಆಫೀಸ್ ಮುಂದ್ಗಡೆ ಸ್ಥಾಪನೆ ಮಾಡಿ ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಒಂದು ಒಳ್ಳೆ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗಾಗಿ ಅವರಿಗೆ ಬೆಲ್ಲ ಧನ್ಯವಾದ ಹೇಳಿದ್ದೆ. ಇವತ್ತು ಅವ್ರದ್ದು ರಿಟೈರ್ಮೆಂಟ್ 31ನೇ ತಾರೀಕು ಆಗಿದೆ. ಆದ್ರೂ ಜನರ ಜನರ ಆಸೆ ಮತ್ತು ಅವರು ಇನ್ನೂ ಕಂಟಿನ್ಯೂ ಮಾಡಬೇಕಂತ ಜನರು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಅವ್ರು ಕಂಟಿನ್ಯೂ ಮಾಡ್ರಿ ಅಂತ ಕೇಳಿದ್ದೀನಿ. ಲೆಟ್ಸ್ ಸೀ ಅವ್ರು ಏನು ಮಾಡ್ತಾರೆ ಇದ್ರ ಮುಂದೆ ಅಂತ ಹೇಳಕ್ಕೆ. ಅದ್ರ ಜೊತೆಗೆ ಇವತ್ತು ಡಿಪಾರ್ಟ್ಮೆಂಟ್ದವ್ರ ಜೊತೆ ನಾನು ಕೂತು ಮಾತಾಡಿದಾಗ ಈಗಾಗಲೇ ಏನಿದು ಟಂಗ್ ಕ್ಷೇತ್ರದಲ್ಲಿ 300 ಆಕಳುಗಳು ತೀರ್ಕೊಂಡಿದ್ದಾವೆ. ಅದರಲ್ಲಿ 298 ಆಕಳುಗಳಿಗೆ ಪರಿಹಾರವನ್ನು ಈಗಾಗಲೇ ಡಿಪಾರ್ಟ್ಮೆಂಟ್ ವತಿಯಿಂದ ಕೊಟ್ಟಾಗಿದೆ. ಇನ್ನು 12 ಇತರ ಕಾರಣದಿಂದ ಉಳಿದಿದ್ದವು. ಅವನು ಫೋನ್ ಅಪ್ ಮಾಡಿ ಅವನು ಬೇಗನೆ ತಂದು ಮಂದಿ ಕೊಡಿ ಅಂತ ಈಗಾಗಲೇ ಹೇಳಿದ್ದೀನಿ. ಅದಲ್ಲದೆ ವ್ಯಾಕ್ಸಿನೇಷನ್ ಈಗಾಗಲೇ 10,000 ವ್ಯಾಕ್ಸಿನೇಷನ್ ಯಾಡೂರಿಗೆ ಸಂಬಂಧಪಟ್ಟಂತೆ ಅವರು ಪ್ರೊಕ್ಯೂರ್ ಮಾಡಿದ್ದಾರೆ. ಬೇಕಾದಂಥ ಎಲ್ಲ ಪಶುಗಳಿಗೆ ಅದನ್ನು ಕೊಡ್ತಾನು ಇದ್ದಾರೆ. ಅದರ ಜೊತೆಗೆ ಡಿಪಾರ್ಟ್ಮೆಂಟ್ನಿಂದ ಏನು ಬರಿಗಾಲ ಪತ್ರೆ ಪೌಡರ್ ಈಗ ಸ್ಟಾಕ್ ಕೂಡ ಅವ್ರು ಮಾಡಿದ್ದಾರೆ. ಏನು ತೊಂದರೆ ಇಲ್ಲ ಅಂತ ಈಗಾಗಲೇ ಡಿಪಾರ್ಟ್ಮೆಂಟ್ ಹಿರಿಯ ಅಧಿಕಾರಿಗಳು ನನಗೆ ಈಗಾಗಲೇ ತಿಳಿಸಿದ್ದಾರೆ. ಆ ನಿಟ್ಟಲ್ಲಿ ಕೇರ್ ತಾಲೂಕಿನಲ್ಲಿ ಸ್ಟಾಕ್ ಸಮಸ್ಯೆದು ಏನು ಇಲ್ಲ. ಡಿಪಾರ್ಟ್ಮೆಂಟು ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಈಗೇನು ತಮ್ಮ ಪೂರ್ತಿ ಅವಧಿ ಕೆಲಸ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಸಾತ್ವೀರ್ ನಾಯಕ್ ಅವರಾಗಲಿ ರಾಮಪ್ಪ ಅವರಾಗಲಿ ಏನು ಅವರು ಡಿಪಾರ್ಟ್ಮೆಂಟ್ಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟು ಒಳ್ಳೆಯ ಕೆಲಸ ಹಾಗೂ ಜನರ ಜನಪ್ರೀತಿಯಾಗಿಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮುಂದಿನ ಬರೋ ದಿನಮಾನದಲ್ಲಿ ಒಳ್ಳೇದಾಗಲಿ ಅಂತ ಬಯಸ್ಕೊಂಡು ನಾನು ಯಾರು ಮತ್ತೆ ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಕದಂಬ ಮತ್ತು ಪಶು ಇಲಾಖೆಯ ಅಧಿಕಾರಿಗಳು, ಬೆಳವಿ ಹಾಗೂ ಹುಕ್ಕೇರಿ ಪಟ್ಟಣದ ಹಿರಿಯರು, ಮುಖಂಡರು ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು.